ರಾಜಕುಮಾರ. ಆಲ್ ರೈಟ್, ಕುಮಾರಸ್ವಾಮಿ ಅವರ ವಿಶ್ವಾಸ ಮತ ಪ್ರಕ್ರಿಯೆ ಕಾರ್ಯಕ್ರಮ ಈಗ ವಿಧಾನಸಭೆಯಲ್ಲಿ ಪ್ರಾರಂಭ ಆಗಿದೆ. ಮಾನ್ಯ ಯಡಿಯೂರಪ್ಪನವರು ಹಸಿರು ಶಾಲನ್ನು ಧರಿಸಿ ರೈತರ ಪ್ರತಿನಿಧಿಯಂತೆ ಕುಳಿತುಕೊಂಡು ಬಿಟ್ಟಿದ್ದಾರೆ ಪ್ರತಿಪಕ್ಷದ ಸಾಲಿನಲ್ಲಿ. ಅವತ್ತು ಭಾಷಣ ಮಾಡಬೇಕಾದ್ರೆ ರೈತರ ಬಗ್ಗೆ ಮಾತಾಡೋಗಿ ಅತ್ತ. ಆ ಕಡೆಯಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆ ಕಡೆ ಅವರು ಕೂತಿದ್ದಾರೆ. ಇನ್ನು ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಒಬ್ಬರನ್ನೊಬ್ಬರು ಸೇರ್ಕೊಂಡಿದ್ದಾರೆ. ಅಲ್ಲಿ ನೋಡಿದ್ರೆ ಕಾಂಗ್ರೆಸ್ಸಿನ ರಾಮದಾಸು, ಕಾಂಗ್ರೆಸ್ ಬಿಜೆಪಿಯ ಬಿಜೆಪಿ ರಾಮದಾಸು, ಕಾಂಗ್ರೆಸ್ ದಿನೇಶ್ ಗುಂಡೂರಾವ್ ಅಪ್ಪಿ ಮುದ್ದಾಡುತ್ತಿದ್ದಾರೆ. ಇದನ್ನ ನೋಡಿದ್ರೆ ಏನಾರು ಫೈಟಿಂಗ್ ಇದೆ ಅಂತೀರಾ? ನಾವು ಮೇಲ್ನೋಟ ಕೇಳಬೇಕು ಅಷ್ಟೇ. ನೀವು ಜನ ಬಡದಾಡ್ಕೊಂಡು ಸಾಯ್ತೀರಿ ಅಷ್ಟೇ, ಎಲ್ಲ ಒಳಗಡೆ ಅಲ್ಲಿ ನೋಡ್ರಿ, ಅಲ್ಲಿ ಬಸನಗೌಡ ಪಾಟೀಲ್ ಏನಣ್ಣ ಹಿಂಗೆ ಎದ್ಬಿಟ್ಟೆ ನೀನು, ಓ ಬಾರ್ಡ್ರಲ್ಲಿ ಹೋಗ್ಬಿಡ್ತಿತ್ತಪ್ಪ ಅಡ್ಜಸ್ಟ್ ಮಾಡಿದೆ ಅನ್ಕೊಂಡು ಇವ್ರು ಅಲ್ಲಿ ಆರಾಮಾಗಿ ಇರ್ತಾರೆ. ಹೊರಗಡೆ ನೀವು ಬಡದಾಡ್ತೀರಿ ಅಷ್ಟೇ ಸುಮ್ಮನೆ. ಸ್ಟಿಲ್ ಆಲ್ ರೈಟ್, ಈಗಂತೂ ಅವ್ರು ಬಡದಾಡೋದು ಗ್ಯಾರಂಟಿ. ಈಶ್ವರಪ್ಪನವರ ಪ್ರವೇಶ ಆಗಿದೆ. ಜಿ ಟಿ ದೇವೇಗೌಡರು ಮತ್ತು ಯಡಿಯೂರಪ್ಪನವರು ಹಸಿರು ಶಾಲನ್ನು ಹೊದ್ದಿಕೊಂಡು ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ದಾರೆ. ಕಾರಣ ಇಷ್ಟೇ, ಇಡೀ ಭಾರತೀಯ ಜನತಾ ಪಕ್ಷದ ಮುಂದಿನ ಹೋರಾಟದ ಮೊದಲ ಮೆಟ್ಟಿಲು ಸಾಲ ಮನ್ನಾ ಕಡೆಗಿರುತ್ತೆ. ಹೋರಾಟ ಆರಂಭ ಅಲ್ಲೇ ಇರುತ್ತೆ. ಅದು ದೇ ವಿಲ್ ಮೇಕ್ ದಿಸ್ ಗವರ್ನಮೆಂಟ್ ಟು ಸಫರ್ ವಿತ್ ಸಾಲಮನ್ದಲ್ಲಿ. ಬೆಳಿಗ್ಗೆ ಮೀಟಿಂಗ್ ಆದ್ಮೇಲೆ ಟ್ರೈ ಮಾಡೋದು ಬಿಡಲ್ಲ ಅವರು, ಯಾಕಂದ್ರೆ ಹೇಳಿದೀರಾ ಮಾಡ್ತೀಯ ಇಲ್ವಾ, ಹೇಳಿದೀಯಾ ಮಾಡ್ತೀಯ ಇಲ್ವಾ ಅಂತ ಹಿಡ್ಕೊಂಬಿಡ್ತಾರೆ ಅದನ್ನ. ಹಾಗಾಗಿ ಅದರ ಸಂಕೇತವೆಂಬಂತೆ ಅವರು ಬಂದಿದ್ದಾರೆ. ಇದಕ್ಕೆ ಏನಕ್ಕೆ ಶಾಲನ್ನ ಹೊತ್ಕೊಂಡು ನೀವು ನೋಡ್ತಾ ಇದ್ದೀರಿ, ರಾಮುಲು ಅವರು ಕೂಡ ಬಂದು ತಯಾರಿ ಆಗಿದ್ದಾರೆ. ಜಿ ಟಿ ದೇವೇಗೌಡರ ಜೊತೆ ಮಾತಾಡ್ತಿದ್ದಾರೆ. ಜಿ ಟಿ ದೇವೇಗೌಡರು ಎಮರ್ಜೆನ್ಸಿ ಇರಲಿ ಅಂತ ಎರಡು ಕಡೆನೂ ಮಾತಾಡ್ತಿರ್ಬೇಕು. ಬಿಜೆಪಿ ಅವ್ರದ್ದು ಕ್ಯಾಂಡಿಡೇಟ್ ಚಾಮುಂಡೇಶ್ವರಿ ಹೆಲ್ಪ್ ಆಗಿತ್ತಲ್ಲ, ಅವ್ರು ಅವಾಗ ಥ್ಯಾಂಕ್ಸ್ ಕೂಡ ಹೇಳಿದ್ರು. ನಾಯಕ ಹೌದು, ಥ್ಯಾಂಕ್ಸ್ ಹೇಳಿದ್ರು ಬಿಜೆಪಿ ಅವರಿಗೆ. ಎಸ್ ಆಲ್ ರೈಟ್, ನೀವು ನೋಡ್ತಾ ಇರುವಂತದ್ದು ಆಡಿಯೋ ವೀರ ಬಿ ಸಿ ಪಾಟೀಲ್ ಅವ್ರು ಕೂಡ ನೋಡ್ತಾ ಇದ್ದೀರಿ, ಅವರು ಒತ್ತು ಅಷ್ಟೆಲ್ಲ ಮಾಡಿಸಿದ್ರು. ಸ್ಟಿಲ್ ಲೆಟ್ ಅಸ್ ಸೀ, ಈಗ ವಿಧಾನಸಭೆ ಪ್ರಾರಂಭ ಆಗುತ್ತಾ ಇರುವಂತಹ ದೃಶ್ಯಗಳು. ಮಧು ಬಂಗಾರಪ್ಪ ಅವರನ್ನ ಸೋಲಿಸಿ ಈ ಸದನವನ್ನ ಪ್ರವೇಶ ಮಾಡಿರುವಂತಹ ಕುಮಾರ್ ಬಂಗಾರಪ್ಪ ಕೂಡ ನಿಮ್ಗೆ ಕಾಣಿಸಿದ್ರೆ. ಇನ್ನು ಅವತ್ತು ಈ ಫ್ರೆಂಡ್ಲಿ ಮೀಟಿಂಗ್ ಇರಲಿಲ್ಲ ಸರ್, ಅವತ್ತು ಮೀಟಿಂಗ್ ಮಾಡ್ಬಿಟ್ಟಿದ್ರೆ ಎಲ್ಲಿ ಆ ಪಕ್ಷಕ್ಕೆ ಹೋಗ್ಬಿಡ್ತಾರೋ ಅನ್ನೋ ಭಯ ಇತ್ತು. ಇವತ್ತು ಎಲ್ಲರೂ ಆರಾಮಾಗಿ ಮಾತಾಡ್ತಿದ್ದಾರೆ. ಅವತ್ತು ಯಾರು ಒಬ್ಬರನ್ನೊಬ್ರು ಮಾತಾಡೋ ಲೆವೆಲ್ಲ ಬಿದಿರು ಕೋಲ್ ಕೊಟ್ಟರು ಟಚ್ ಮಾಡ್ತಿರ್ಲಿಲ್ಲ ದೂರದಿಂದ, ಎಲ್ಲಿ ಹೋಗ್ಬಿಡ್ತಾರೋ ಅನ್ನೋ ಭಯ. ಮಾತಾಡಿದ್ರೆ ಯಾವೊಂದು ಕ್ಯಾಮ್ರಾ ತೆಗಿತಾನೋ, ಏನ್ ಡೀಲ್ ಮಾಡಿದೀನಿ ಅಂತ ಬಯಸ್ಕೋಬೇಕು, ನನಗೆ ಆಗ್ಬೇಕು ಗ್ರಾಚಾರ ಅಂತ. ಇವತ್ತು ಯಾವುದು ಭಯ ಇಲ್ಲ ಅವ್ರಿಗೆ, ಅದಕ್ಕೆ ರಿಲ್ಯಾಕ್ಸ್ಡ್ ಆಗಿದ್ದಾರೆ, ಆರಾಮಾಗಿದ್ದಾರೆ. ಸ್ಪೀಕರ್ ಚುನಾವಣೆ ಇಲ್ಲ, ರಮೇಶ್ ಕುಮಾರ್ ಅವರು ಅವಿರೋಧವಾಗಿ ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ವಿಧಾನಸಭೆಯ ಸ್ಪೀಕರ್ ಆಗಿ ಸಭಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಬಿಕಾಸ್ ಸುರೇಶ್ ಕುಮಾರ್ ತಮ್ಮ ನಾಮಪತ್ರವನ್ನು ವಾಪಸ್ ಪಡೆದಿದ್ದಾರೆ. ಯಾರೋ ಒಬ್ಬರನ್ನ ವೀಲ್ ಚೇರ್ ಕರ್ಕೊಂಡ್ಬರ್ತಿದಾರಲ್ಲಪ್ಪ. ನೆಲಮಂಗಲದ ಶಾಸಕ ಶ್ರೀನಿವಾಸ ಮೂರ್ತಿ ಅವರು ವೀಲ್ ಚೇರ್ನಲ್ಲಿ ಆಗಮಿಸಿದ್ದಾರೆ, ಯಾಕೆ ಅಂತ ಆಮೇಲೆ ತಿಳ್ಕೊಳ್ಳೋಣ. ಮೋಸ್ಟ್ಲಿ ಏನೋ ಪ್ರಾಬ್ ಬಿದ್ದೋಗಿದ್ದ ಜಾರ್ಗಿರಿ ಖಾಲಿ ಏನಾದರೂ ಆಗಿರ್ಬೇಕು. ಎಲ್ಲ ಯೋಗಕ್ಷೇಮ ವಿಚಾರಿಸ್ತಾ ಇದ್ದಾರೆ. ಹೌದು, ಉಪಮುಖ್ಯಮಂತ್ರಿ ಡಾಕ್ಟರ್ ಪರಮೇಶ್ವರ್ ಇಬ್ಬರು ಜಂಟಿಯಾಗಿ ಹೆಜ್ಜೆ ಹಾಕುತ್ತಾ ಪ್ರವೇಶ ಮಾಡಿದ್ದಾರೆ ವಿಧಾನಸಭೆಯನ್ನು. ಕೆಲವೇ ಕ್ಷಣಗಳಲ್ಲಿ ಕಾರ್ಯಕಲಾಪ ಪ್ರಾರಂಭವಾಗುವ ಸರ್ವ ಸೂಚನೆಗಳಿದ್ದು ಈಗ ಹಂಗಾಮಿ ಸಭಾಧ್ಯಕ್ಷರು ಆಗಮಿಸ್ತಾರೆ. ಆ ಕ್ಷಣ ಬಂದಿದೆ. ನಂಬರ್ ಒನ್ ಸೀಟ್ ಕುಮಾರಸ್ವಾಮಿ, ನಂಬರ್ ಟು ಪರಮೇಶ್ವರ್, ನಂಬರ್ ತ್ರೀ ಸಿದ್ದರಾಮಯ್ಯ. ಅದಾದ ಮೇಲೆ ಉಳಿದವರಿಗೆ ಅಲ್ಲಿ ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಅದೇ ಫೈನಲ್ ಇರುತ್ತಾ ಆಮೇಲೆ ರಿಯಲೊಕೇಟ್ ಮಾಡ್ತಾರಾ ನನಗೆ ಗೊತ್ತಿಲ್ಲ. ಒಬ್ಬೊಬ್ಬರಾಗಿ ಎಲ್ಲರೂ ರಮೇಶ್ ಕುಮಾರ್ ಅವರಿಗೆ ಅವರೀಗ ಒಂದು ಇದನ್ನು ಹೇಳ್ತಿದ್ದಾರೆ. ರಮೇಶ್ ಕುಮಾರ್ ಅವರಿಗೆ ಸ್ಪೀಕರ್ ಆಗಿ ಮೇಲಕ್ಕೆ ಹೋಗ್ತಾರೆ, ಇವರೆಲ್ಲ ಕೆಳಗಡೆನೇ ಇರ್ತಾರೆ. ರಮೇಶ್ ಕುಮಾರ್ ಅವರ ಜೀವನದ ಸೌಭಾಗ್ಯ, ಸಿದ್ದರಾಮಯ್ಯನವರ ಸರ್ಕಾರ ಮುಗಿದರೂ ರಮೇಶ್ ಕುಮಾರ್ ಅವರ ಭಾಗ್ಯಕ್ಕೆ ಎಣೆಯೇ ಇಲ್ಲ. ಯಾಕೆಂದರೆ ಅವರೇ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹಿಂದಿನ ಕತೆ ಒಂದಿನ ಹೇಳಿದ್ದೆ ಮೊನ್ನೆ ರಾತ್ರಿ ಅನಿಸುತ್ತೆ, ಆ ಕಥೆಯ ಮುಂದುವರಿದ ಭಾಗವಾಗಿ ಹೇಳೋದಾದರೆ ಎರಡನೇ ಬಾರಿಗೆ ರಮೇಶ್ ಕುಮಾರ್ ಮೈಕ್